ಅಣ್ಣ ಏನಿದು ಖುಷಿ ಫೋಟೋ ಪೇಪರಲ್ಲಿ ಹಾಕಿಸಿ ಹುಡುಕೊಡಿ ಅಂತ ಕೇಳಿದಾರೆ ಯಾರು ಇದನ್ನು ಮಾಡಿದ್ದು ಇನ್ಯಾರೋ ಮಾಡ್ತಾರೆ ಇಂಥ ಕೆಲಸಗಳನ್ನೆಲ್ಲ ಇದಾವಲ್ಲ ನಮ್ಮ ಮನೆಯಲ್ಲಿ ಅಲ್ಲಕ್ಕ ಮಲ್ಲಕ್ಕ ಆ ಮಂದ ಅವಳ ಜೊತೆ ಅಜ್ಜಿಂಗ್ ಚಕ ಮಾಡಕ್ಕೆ ನಾನು ಹೆಂಡತಿ ಇವರಿಬ್ರು ಮಾಡೋ ಕಿತಾಪತಿಗೆ ನಮ್ಮನ್ನು ಕುಮ್ಮಕ್ಕಬೇಕು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಸಹಸ್ರಾರ್ಚನೆ ಮಾಡಿ ಕಳಿಸಿದ್ದಾರೆ ಇವ್ರಿಗೆ ದೇವ್ರದ್ದು ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ದೇವ್ರಾಣೆ ನಂಗೆ ಗೊತ್ತಿಲ್ಲ ಇಲ್ಲಣ್ಣ ಆ ದೇವರು ಸೀರಿಯಸ್ ಆಗಿ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಆದ್ರೆ ಕಲ್ತ್ಕೊಳ್ಳಕ್ಕೆ ಇವ್ರು ರೆಡಿ ಇಲ್ಲ ಅಷ್ಟೇ ಯಾಕೆ ಅರ್ಥ ಆಗ್ಲಿಲ್ವಾ ಓಕೆ ಈಗಷ್ಟೇ ಒಂದು ಬಿಸಿ ಬಿಸಿ ಸುದ್ದಿ ನಡೀತು ಅಲ್ಲಲ್ಲ ಕತೆ ನಡೀತು ಅದನ್ನ ಹೇಳ್ತೀನಿ ಕೇಳಿ ಅಪ್ಪಣ್ಣ ನಿನ್ನ ದಾರಿಲಿ ಬರ್ತಾ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರ ಅಂತ ಕೇಳ್ತಿದ್ದೆಲ್ಲ ಮನೇಲಿ ಹೇಳ್ತೀನಿ ಅಂತ ಕರ್ಕೊಂಡು ಬಂದೆಲ್ಲ ಇದೇ ಅದು ಕೇಳಿಸ್ಕೋ ಏನು ಗೊತ್ತಾಣ ಈ ಕಲಿಯುಗದಲ್ಲಿ ಸ್ವರ್ಗ ನರಕ ಅದೆಲ್ಲ ಮೇಲೆಲ್ಲೋ ಇಲ್ಲ ಎಲ್ಲ ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಜೊತೆಲೇ ಇದೆ ಹಾಂ ತಪ್ಪು ಮಾಡಿದವ್ರಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಆ ಥರ ಅಲ್ಲೇ ಶಿಕ್ಷೆ ಕೊಡ್ತಾನೆ ದೇವರು ಲೇ ಈಗಾಗಲೇ ನಮ್ಮ ತಲೆ ಕೊಳತು ನಾರ್ತಾ ಇದೆ ಹನ್ನೆರಡು ಆಣೆ ಆಗಿದೆ ನೀವು ಈ ಕಳ್ಳ ಜ್ಯೋತಿಷಿಗಳ ಥರ ಕತೆ ಶುರು ಮಾಡಿದ್ದಾನೆ ಅದೇನು ಅಂತ ಸರ್ ಡೈರೆಕ್ಟ್ ಪಾಯಿಂಟಿಗೆ ಬರೋ ಓಕೆ ಓಕೆ ಹೇಳ್ತೀನಿ ಕೇಳು ಇವತ್ತು ನಾನು ಅಪರ್ಣನ ಪಿಕ್ ಮಾಡಬೇಕು ಅಂತ ಹೋಗ್ತಿದ್ನಲ್ಲ ಆವಾಗ ಯಾರೋ ಕಳ್ಳ ಯಾರ್ದೋ ಪರ್ಸ್ ಕಿತ್ಕೊಂಡು ಓಡ್ತಾ ಇದ್ದ ಅವನ ಹಿಂದೆ ಕಳ್ಳನ ಹಿಡಿರಿ ಹಿಡಿರಿ ಅಂತ ಇಬ್ಬರು ಹೆಂಗಸರು ಸರಿಗಿದ್ರು ಅವರು ಓಡ್ತಾ ಇದ್ರು ನಾನು ಬೈಕ್ ನಿಲ್ಲಿಸಿ ಇನ್ನೇನು ಹೀರೋ ತರ ಎಂಟ್ರಿ ಕೊಟ್ಟವನ ಹಿಡಿಬೇಕು ಅಷ್ಟರಲ್ಲಿ ಬೇಡ ಅಂತ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಯಾಕೋ ಧೈರ್ಯ ಸಾಲಿಲ್ವಾ ಅದು ಹಾಗಲ್ಲ ಮತ್ತಿನ್ನೇನು ಕಳ್ಳನ ಕೈಲಿ ಚಾಕು ಚೋರಿ ಏನಾದಿತ್ತ ಏ ಅಂತದೆಲ್ಲ ಏನೂ ಇರಲಿಲ್ಲ ಮತ್ತಿನ್ನೇನು ಹೇಳು ಏನಿಲ್ಲಣ್ಣ ಆ ಕಳ್ಳನ ಹಿಂದೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅಂತ ಬಾಯ್ ಬಾಯ್ ಬಡ್ಕೊಂಡು ಓಡ್ತಿದ್ರಲ್ಲ ಹೆಂಗಸರು ಅವ್ರು ಯಾರು ಅಂದ್ರೆ ಯಾರು ನಮ್ಮ ಮನೆಯ ಜಿಂಗಲ್ ಬೆಲ್ಸ್ ಅಕ್ಕ ಮಂದಕ್ಕ ಮತ್ತು ನಿನ್ನ ಪ್ರೀತಿಯ ಪತ್ನಿ ಮಾನಸಿ ಅತ್ತಿಗೆ ಹಾ ಮಂದ ಮಾನಸಿ ಪರ್ಸ್ನ ಕಿತ್ಕೊಂಡು ಓಡೋಗ್ತಿದ್ದಾನೋ ಕಳ್ಳ ಹೌದಣ್ಣ ಅದನ್ನ ನೋಡಕ್ಕೆ ಎಷ್ಟು ಮಜವಾಗಿತ್ತು ಗೊತ್ತಾ ಏನ್ ಸ್ಟೈಲ್ ಆಗಿ ಓಡ್ತಿದ್ರು ಗೊತ್ತಾ ಇಬ್ರು ರಾಹುಲ್ ಏನಿದು ತಮಾಷೆ ಏನೇ ಆದ್ರೂ ಅವ್ರು ನಿಮ್ಮ ಅಕ್ಕ ಅತ್ತಿಗೆ ಏನೋ ಪಾಪ ಕಷ್ಟದಲ್ಲಿದ್ರು ಹೋಗಿ ಸಹಾಯ ಮಾಡೋದ್ ಬಿಟ್ಟು ತಮಾಷೆ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಲ್ಲ ಹಲೋ ಡಾಕ್ಟರ್ ಅಪರ್ಣವ್ರೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಖಂಡಿತ ಹೆಲ್ಪ್ ಮಾಡ್ತಿದ್ದೆ ಇವರು ಅಂತ ಗೊತ್ತಾದ್ಮೇಲೆ ಏನು ಹೆಲ್ಪ್ ಮಾಡಿದೆ ಸುಮ್ಮನೆ ಬಂದೆ ಅವರಲ್ಲಿ ಓಡ್ತಿದ್ ನೋಡೇ ಅನ್ಕೊಂಡೆ ಇವ್ರು ಏನೋ ಮಾಡಬಾರ್ದು ಮಾಡಿರ್ತಾರೆ ಅದಕ್ಕೆ ಈ ಥರ ಆಗಬಾರ್ದು ಆಗ್ತಿದೆ ಅಂತ ನನ್ನ ಲೆಕ್ಕಾಚಾರ ಕರೆಕ್ಟಾಗಿದೆ ಮೇಡಮ್ ನೋಡಿ ಖುಷಿ ಫೋಟೋನ ಪೇಪರಲ್ಲಿ ಹಾಕಿಸಿ ಏನೋ ಕಿತಾಪತಿ ಮಾಡೋಕೆ ಹೋಗಿದ್ದಾರೆ ಅದಕ್ಕೆ ದೇವರು ಸರಿಯಾಗಿ ಮಾಡಿದ್ದಾನೆ ಇವಾಗೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಯಿತು ಹಾಂ ಏನಣ್ಣ ಇದು ನಾನು ಇಷ್ಟೊಂದು ಜೋಶಲ್ಲಿ ಆ ಸೀನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನೀನ್ ನೋಡಿದ್ರೆ ಮುಖ ಎಲ್ಲ ಇಷ್ಟ ಅಗಲ ಮಾಡ್ಕೊಂಡು ಕೂತಿದ್ಯಲ್ಲ ಓ ಏನು ಮಾನಸಿ ಅತ್ತಿಗೆ ಪರ್ಸ್ ಕಳ್ತನ ಆಯ್ತು ಅಂದ ತಕ್ಷಣ ಎಷ್ಟು ದುಡ್ಡು ಹೋಯ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ಯಾ ಏ ಆ ಯೋಚನೆ ನಂಗೇನಿಲ್ಲ ಕಣೋ ನಾನು ಅವಳು ಕೈಗೆ ಏನಾರ ದುಡ್ಡು ಕೊಟ್ರೆ ತಾನೆ ಇದು ಕರೆಕ್ಟ್ ಮತ್ತೆ ಏನಪ್ಪ ನಿನ್ ಪ್ರಾಬ್ಲಮ್
ಓಹೋಹೋ ಈ ಪೇಪರಲ್ಲಿ ಬಂದಿರೋ ಮ್ಯಾಟ್ರ ಅಣ್ಣ ಅವ್ರು ಎಷ್ಟೇ ತಲೆ ಓಡಿಸಿ ಏನೇ ಪ್ಲ್ಯಾನ್ ಮಾಡಿ ಇದನ್ನು ಹಾಕ್ಸಿದ್ರು ಇದರಿಂದ ನಮಗೊಂದು ಲಾಭ ಇದೆ ಗೊತ್ತಾ ಲಾಭನ ಏನೋದು ಹೌದಣ್ಣ ನೋಡು ನಮ್ಮ ಖುಷಿನ ಸಾಕ್ತಾ ಇರೋರು ಅಪ್ಪಿ ತಪ್ಪಿ ಈ ಪೇಪರ್ ನೋಡಿ ನಮ್ಮ ಖುಷಿನ ನಮ್ಮ ಮನೆ ಕರ್ಕೊಂಡು ಬರ್ಬೋದಲ್ವಾ ಅವ್ರು ಕರ್ಕೊಂಡು ಬಂದೇ ಬರ್ತಾರೆ ಅಂತೇನಿಲ್ಲ ಕರ್ಕೊಂಡು ಬರಬಹುದು ಅಂತ ಚಾನ್ಸಸ್ ಆರ್ ದೇರ್ ಯೋಚನೆ ಮಾಡು ಹೌದಲ್ವಾ ಅಣ್ಣ ಅದು ಬಿಡು ಎಲ್ಲ ಒಳ್ಳೆದಾಗುತ್ತೆ ಈಗ ನಮ್ಮ ಮಂದ ಮತ್ತೆ ಮಾನಸ ಎತ್ಕೆದು ಚೇಸಿಂಗ್ ಸೀನಿನ ಮುಗ್ದಿಲ್ಲ ಕಂಟಿನ್ಯೂ ಮಾಡ್ಲಾ ಅಣ್ಣ ಏನು ಗೊತ್ತಾ ಇವರಿಬ್ರು ಆ ಕಳ್ಳಿನ ಹಿಂದೆ ಓಡ್ತಿದ್ದ ಸ್ಟೈಲ್ ಹೆಂಗಿತ್ತು ಅಂದರೆ ಈ ಮಂಗಳೂರು ಕಡೆ ಕಂಬಳ ಅಂತ ಒಂದು ಮಾಡ್ತಾರೆ ಅದೇ ಅಣ್ಣ ಎರಡು ಕೋಣಗಳನ್ನ ಕೆಸರುಗದ್ದಲ್ಲಿ ಓಡಿಸ್ತಾರಲ್ಲ ಹಂಗಿತ್ತು ಇವ್ರು ಓಡ್ತಿದ್ದ ಸ್ಟೈಲು ಆದರೆ ಒಂದು ವ್ಯತ್ಯಾಸ ಇದೆ ಅಲ್ಲಿ ಓಡೋದು ಕೋಣಗಳು ಇಲ್ಲಿ ಎರಡು ಎಮ್ಮೆಗಳು ಓಡ್ತಾ ಇದ್ವು ಅಣ್ಣ ಅದರಲ್ಲೂ ನಿನ್ನ ಹೆಂಡತಿ ಮಾನಸಿ ಎತ್ತಿಗೆ ಓಡೋದನ್ನಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲಿಲ್ಲ ನನಗೆ ಅಣ್ಣ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇರಬೇಕಣ್ಣ ಶ್ಯಾಂಪು ಚೇಂಜ್ ಮಾಡಿಸು ಏನು ಗೊತ್ತಾ ಅಲ್ಲಿ ಬಾವಿ ಬಡ್ಕೊಂಡು ಓಡ್ತಿದ್ದಾರೆ ಅಲ್ಲೂ ತಲೆ ಕೆರ್ಕೊಳ್ಳೋದು ಬಿಡಲಿಲ್ಲ ತಲೆ ಕೆರ್ಕೊಂಡು ಕೆರ್ಕೊಂಡು ಓಡ್ತಾ ಇದ್ದಾರೆ ಚುಕ್ಕಿ ನೀನ್ಯಾಕೋ ಹೆಂಗಿದ್ಯಾ ನೋಡು ನಮ್ಮಂತ ದೊಡ್ಡವ್ರ ಮಾತುಗಳನ್ನ ಸೀರಿಯಸ್ಸಾಗಿ ತಗೋಬಾರ್ದು ಸೀರಿಯಸ್ಸಾಗಿ ತಗೊಂಡ್ರೆ ತಲೆನೋವು ಬಂದ್ಬಿಡುತ್ತೆ ನೋಡು ಯಾವಾಗಲೂ ನಮ್ಮ ಥರ ಲೈಫಲ್ಲಿ ಬಿಂದಾಸ್ ಆಗಿರಬೇಕು ನನ್ನ ಥರ ಅಲ್ಲದೆ ಹೋದ್ರು ಅಲ್ಲ ನಿನ್ನ ದೊಡ್ಡಪ್ಪನ ಹೆಂಡತಿ ಬಗ್ಗೆ ಆಡ್ಕೋತಾ ಇದ್ರು ಹೆಂಗೆ ಕಿಸಿತ ಕೂತ್ಕೊಂಡಿದ್ದಾನೆ ಏಯ್ ನಾನೆಲ್ಲ ಕಿಸಿತಾ ಇದ್ದೀನಿ ಏನಾಗಿದೆ ನಿನ್ನ ಕಣ್ಣಿಗೆ ಅಪರ್ಣ ಮೊದಲು ಒಂದು ಕಣ್ಣು ಡಾಕ್ಟರ್ ಹತ್ರ ತೋರಿಸು ನಿಮಗೆ ಕುರುಡು ಬಡ್ಕೋತಾ ಇದೆ ನಿನ್ನ ಮದುವೆ ಆದಾಗಲೇ ಶುರುವಾಗಿದ್ದಿದ್ದು ಈಗ ಜಾಸ್ತಿ ಆಗಿದೆ ಈಗ ತೋರಿಸು ಏನಮ್ಮ ಇದು ಯಾಕೆ ಹಿಂಗೆ ಮಾಡ್ಕೊಂಬಿಟ್ರಿ ನಾನು ಬಡ್ಕೊಂಡೆ ನನ್ನ ಜೊತೆ ಕರ್ಕೊಂಡೋಗಿ ಅಂತ ನನ್ನನ್ನು ಕರ್ಕೊಂಡೋಗಿದ್ರೆ ಹಿಂಗೆ ಆಗ್ತಿತ್ತಾ ಏಯ್ ಏನೋ ಹೇಳ್ತಾ ಇದೀಯ ನೀನು ಅದೇಮ್ಮ ನಿಮ್ಮ ಜೊತೆ ನಾನಿದ್ದಿದ್ರೆ ಆ ಕಳ್ಳ ನಿಮ್ಮ ಪರ್ಸ್ನ ಕಿತ್ಕೊಂಡು ಹೋಗಿ ನಾನು ಬಿಡ್ತಿದ್ನ ಅಕಸ್ಮಾತ್ ಕಿತ್ಕೊಂಡು ಹೋಗಿದ್ರು ಹೊಡೆದಾಡಿಯಾದ್ರು ವಾಪಸ್ ತಗೊಂಡ್ಬರ್ತಿದ್ದೆ ತಾನೆ ಏಯ್ ನನ್ನ ಪರ್ಸ್ನ ಕಳ್ಳ ಕಿತ್ಕೊಂಡು ಹೋಗಿದ್ ನಿಂಗೆ ಹೇಗೋ ಗೊತ್ತಾಯ್ತು ತನೋಷ್ ಆ ಕಳ್ಳ ನಿನಗ್ ಪರಿಚಯನಾ ಅದಕ್ಕೆ ಹಾಗಲ್ಲ ಮಂದ ತನೋಷ್ ಏನಾದ್ರು ನಿನಗ್ ಫೋನ್ ಮಾಡಿ ಅದನ್ನ ಕಳ್ಳ ರಿಸೀವ್ ಮಾಡಿ ಏನಾದ್ರು ಹೇಳದ್ನೇನೋ ಅಂತ ಅಷ್ಟೆಲ್ಲ ಸೀನ್ ಇಲ್ಲ ನನ್ನನ್ ಬಿಡಿ ಇಡೀ ಮನೇನ ಇದ್ರ ಬಗ್ಗೆ ಮಾತಾಡ್ಕೊಂಡು ಕೇಕೆ ಹಾಕೊಂಡು ನಗ್ತಾ ಇದೆ ಅಂದ್ರೆ ಮನೆ ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿದ್ಯಾ ಹೇಗೋ ಅಮ್ಮ ನಿನ್ ಪರ್ಸ್ ಕಳ್ತನ ಆಗೋ ಟೈಮಲ್ಲಿ ರಾಹುಲ್ ಮಾವ ಅಲ್ಲೇ ಇದ್ರಂತೆ ನಿಮಗ್ ಸಹಾಯ ಮಾಡ್ಬೇಕು ಅಂತಾನೆ ಹೊರಟ್ರಂತೆ ಅಷ್ಟರಲ್ಲಿ ಬೇಡ ಇವ್ರು ಮಾಡಿರೋ ತಪ್ಪಿಗೆಲ್ಲ ದೇವ್ರೇ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಚೆನ್ನಾಗಿ ಅನ್ಭವಿಸ್ಲಿ ಅಂತ ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರಂತೆ ಏನು ಕಳ್ತನ ಆಗೋದು ನೋಡಿ ಸುಮ್ಮನೆ ಹಾಗೆ ಹೊರಟೋದ್ನಂತ
ಅವನೇ ನನ್ನ ತಮ್ಮನ ಶತ್ರುನ ಮಾಡ್ತೀನಿರೋ ಅಯ್ಯೋ ಮಂದ ಬೇಡ ಮಂದ ಅಂಗೈ ತೋರಿಸಿ ಅವಲಕ್ಷಣ ಅಂತ ನಾವೇ ಕನ್ನಿಸ್ಕೋಬೇಕು ಹೋಗ್ಲಿ ಬಿಟ್ಬಿಡು ಅಯ್ಯೋ ನನ್ನ ಮಾತು ಕೇಳು ಮಂದ हलो मैडम मंदाकिनी अवरे समाधान समाधान नानु मनुष्यरिगे मनुष्य मनुष्य वेष हाकोंडिरो मृगगळिगे दोड्ड मृग नानु ಒಂಥರ ಡೈನೋಸರಸ್ ಇದ್ದ ಹಾಗೆ ಏನಂದ ನೀನು ಒಡ ಹುಟ್ಟಿ ದವಳು ಯಾವತ್ತಾದರೂ ಒಂದು ದಿನಕ್ಕೆ ಒಂದೇ ಒಂದು ದಿನಕ್ಕೆ ಅದರ ತಕ್ಕಂಗೆ ನಡ್ಕೊಂಡಿದ್ಯಾ ನೀನು ಇಲ್ಲ ನಮ್ಮೆಲ್ಲರೂ ನಿಮ್ಮದಿನ ಹಾಳು ಮಾಡಬೇಕು ಅಂತ ಪಣ ತೊಟ್ಟಿರೋಳು ನೀನು ಅದಕ್ಕೋಸ್ಕರ ಹೋರಾಡ್ತಿರೋಳು ನೀನು ನಿನ್ನ ಬಾಯಲ್ಲಿ ಮನುಷ್ಯತ್ವ ಅನ್ನೋ ಮಾತು ಹೇಳ್ತಾ ಇದ್ರೆ ನಂಗೆ ನಗು ಬರ್ತಿದೆ ಏ ರಾಹುಲ್ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನೀನು ಪಾಪ ಮಂದನ್ ಮನಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಮಾತ್ರ ಗೊತ್ತು ಚಿನ್ನನೆಲ್ಲ ಆಡ್ಬಿಟ್ಟು 25000 ರೂಪಾಯಿ ಕಳ್ಕೊಂಡಿದ್ದಾಳೆ ನಿನಗೆ ಸ್ವಲ್ಪನು ಅಯ್ಯೋ ಪಾಪ ಅಂತಾನೆ ಅನಿಸ್ತಿಲ್ವಾ ಅಂತ ಏನು 25000 ಕಳ್ಕೊಂಡಿದ್ಯಾ ಅದು ಚಿನ್ನ ಆಡ್ಬಿಟ್ಟು ಯಾಕೆ ಮಂದ ಚಿನ್ನ ಆಡ್ಬಿಡಕ್ಕೆ ಹೋದೆ ಇನ್ನೇನಕ್ಕೆ ಮನೆ ಹಾಳು ಕೆಲಸ ಮಾಡೋದಕ್ಕೆ ಬೇಕಾಗುತ್ತಲ್ಲ ಅದೆ ನಮ್ಮ ಪುಣ್ಯ ಸದ್ಯಕ್ಕೆ ಚಿನ್ನ ಆಡ್ಬಿಟ್ಟಿದಾಳೆ ಯಾಮ್ ಮಾಡಿದ್ರೆ ಇಡಿ ಮನೆನೇ ಆಡಾಡ್ಬಿಡ್ತಾಳೆ ಅಷ್ಟೇ ಏಯ್ ಬಾಯಿಗೆ ಬಂದಂಗರ ಅಳ್ಬೇಡ ನಾನೇನೋ ಬೇರೆವರ ಚಿನ್ನನ ಆಡ್ಬಿಟ್ಟಿಲ್ಲ ನನ್ನ ಚಿನ್ನನ ಆಡ್ಬಿಟ್ಟಿರೋದು ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡು ಏನೋ ಖರ್ಚಿಗೆ ಬೇಕಾಗಿತ್ತು ಆಡ್ಬಿಟ್ಟಿದ್ದೀನಿ ಎಲ್ಲಾನು ಇವರ ಮುಂದೆನೇ ಆಗಬೇಕಾ ಅಲ್ಲ ಕಂಡ್ರು ಮನೆಯಲ್ಲಿ ಮೂರು ಹೊತ್ತು ದಂಡ ಪಿಂಡ ಹಾಕ್ತೀವಿ ಚಿನ್ನ ಅಡ ಇಟ್ಟು ದುಡ್ಡು ತಗೊಳ್ಳೋಂತ ಖರ್ಚು ಏನೋ ಇದೆ ಇವಳಿಗೆ ಅಣ್ಣ ಊಟ ಬಟ್ಟೆದೆಲ್ಲ ಮ್ಯಾಟ್ರು ಅದನ್ನ ಬಿಟ್ಟು ಒಂದಷ್ಟು ಶೋಕಿಗಳು ಇರ್ತವಲ್ಲ ಇವರಿಗೆ ಅದನ್ನೆಲ್ಲ ತೀರಿಸ್ಕೋಬೇಕಲ್ಲ ಅದನ್ನ ತೀರಿಸ್ಕೊಳ್ಳೋಕೆ ದುಡ್ಡು ಬೇಕು ದುಡ್ಡು ಏನು ಮೇಲಿಂದ ಉದುರುತ್ತಾ ಇಲ್ಲ ಬಾವನ್ ಕೇಳಬೇಕು ಬಾವನ್ ಕೇಳೋದಕ್ಕೆ ಇವಳಿಗೆ ದುರಭಿಮಾನ ಅಡ್ಡ ಬರುತ್ತೆ ಅದಕ್ಕೆ ಪಾಪ ಅಪ್ಪ ಕೊಡ್ಸಿರೋ ಚಿನ್ನನ ಅಡ ಇಟ್ಟಿದ್ದಾಳೆ ಅಷ್ಟೇ ಅಯ್ಯೋ ಸದ್ಯ ನನ್ನ ಪುಣ್ಯ ನನಗಂತ ಹೆಂಡತಿ ಸಿಕ್ಕಲಿಲ್ಲ ಸಿಕ್ಕಿದ್ರೆ ನನ್ನೇ ಮಾರ್ಬಿಟ್ಟಿರೋಳು ಹಂಗೆ ಅಲ್ಲ ಹಲೋ ಸರ್ ತಮ್ಮ ಪಕ್ಕೆ ತಾವು ಬಹಳ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಯಾಕಪ್ಪ ಅಷ್ಟೊಂದು ಬೆಲೆ ಬಾಳ್ತೀನಿ ನೀನು ಕಂಡಿದ್ದೀರಾ ಉದ್ದ ಬೆಳೆದಿದ್ದೀರಾ ಅಷ್ಟೇ ತೂಕ ಹಾಕಿದ್ರೆ ನೆಟ್ಟಗೆ 50 ಏ ಊಫಿ ಊಫಿ ಈ ಮ್ಯಾಟ್ರ್ ಬೇಡ ಅಣ್ಣ ಕ್ಯಾನ್ಸಲ್ ನಡೆಯಪ್ಪ ನೀನು ಮನ ಮರಿ ತೆಗಿತ ನಡಿ ನೀನು ನೀವೇನು ಡಾಕ್ಟರ್ ನಪ್ಪ ಬನ್ರಿ ಬುದ್ಧಿ ಇದೆಯೇನೆ ನಿನಗೆ ಖರ್ಚಿಗೆ ಏನಾದ್ರು ದುಡ್ಡು ಬೇಕಾಗಿದ್ರೆ ನಾನು ಕೇಳಬೇಕಿತ್ತು ಚಿನ್ನ ಆಡ್ಬಿಟ್ಟು ದುಡ್ಡು ತಗೊಳ್ಳೋಂಥದ್ದು ಏನಿತ್ತು ಅದು ಅಲ್ಲದೆ 25000 ಖರ್ಚು ಮಾಡುವಂಥದ್ದು ಏನಿರುತ್ತೆ ನಿನಗೆ ಈ ಮನೇಲಿ ಏನೇ ಕಡಿಮೆ ಆಗಿದೆ ನಿನಗೆ ಅಮ್ಮ ಚಿನ್ನನ ಆಡ್ಬಿಟ್ಟಿದ್ದು ಆಯಿತು ದುಡ್ಡು ತಗೊಂಡಿದ್ದು ಆಯಿತು ಅದನ್ನು ಕಳ್ಳಕ್ಕೆ ಕದ್ಕೊಂಡು ಹೋಗಿದ್ದು ಆಯಿತು ಮತ್ತೆ ಮತ್ತೆ ಅದನ್ನೇ ಹೇಳಿ ನನ್ನ ತಲೆ ತಿನ್ನಬೇಡಿ ನಂಗೆ ಆ ದುಡ್ಡಲ್ಲಿ ಋಣ ಇರಲಿಲ್ಲ ಅನ್ಸುತ್ತೆ ಏನೇ ಇಷ್ಟು ಸಲೀಸಾಗಿ ಹೇಳ್ತಾ ಇದೀಯಾ ದುಡ್ಡಿನ ಬೆಲೆ ಗೊತ್ತಾ ನಿನಗೆ
ದುಡ್ಡಿನ ಬೆಲೆ ಗೊತ್ತಾ ನಿನಗೆ? ಅತ್ತೆ ಕಳೆದೋಗಿರೋ ದುಡ್ಡು ಬಗ್ಗೆ ಪಾಪ ಮಂದನಿಗೂ ತುಂಬಾ ಯೋಚನೆ ಇದೆ. ಹಾಗಂತ ಯೋಚನೆ ಮಾಡ್ಕೊಂಡೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೋಗಿರೋ ದುಡ್ಡು ವಾಪಸ್ ಬರುತ್ತಾ? ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಹೋಗಿರೋ ದುಡ್ಡಿನ ಬಗ್ಗೆ ಅಲ್ಲ, ಕಳೆದೋಗಿರೋ ಮೊಬೈಲ್ ಬಗ್ಗೆ. ಯಾಕೆ ಅಂದ್ರೆ ಖುಷಿ ಬಗ್ಗೆ ಯಾರಿಗೇನೇ ವಿಷಯ ಗೊತ್ತಿದ್ರು ಅವರು ಕಾಲ್ ಮಾಡೋದು ಆ ನಂಬರ್ಗೇನೆ, ಅದೇ ಇಲ್ವಲ್ಲ ನಮ್ಮ ಹತ್ರ. ಅಯ್ಯೋ ಹೌದಲ್ವಾ, ಏನೇ ಮಾಡೋದೀಗ? ಈಗಾದ್ರೂ ನಮ್ಗೆ ಖುಷಿ ಸಿಗ್ಬೋದೇನೋ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ, ಈಗ ಅದಕ್ಕೂ ಎಳ್ಳು ನೀರು ಬಿಡ್ಬೇಕಾ? ಮಾ, ಡೂಪ್ಲಿಕೇಟ್ ಸಿಮ್ಗೆ ಅಪ್ಲೈ ಮಾಡಿದ್ರೆ ಆದಷ್ಟು ಬೇಗ ಬರುತ್ತೆ, ನೀನೇನು ಯೋಚನೆ ಮಾಡಬೇಡ. ನನಗೆ ಅದೆಲ್ಲ ಗೊತ್ತಾಗೋದಿಲ್ಲ ಮಂದ. ಒಟ್ಟಿನಲ್ಲಿ ಖುಷಿ ನಮ್ಮ ಮನೆಗೆ ಬರಬೇಕು, ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಅದೇನು ಮಾಡ್ಕೊಂಡು ಮಾಡು. ಇನ್ಮೇಲಿಂದ ನಿನ್ನ ಖರ್ಚಿಗೆ ಎಷ್ಟೇ ದುಡ್ಡು ಬೇಕಾದರೂ ನನ್ನ ಹತ್ರ ಕೇಳು, ಚಿನ್ನಾಗಿನ್ನ ಅಡ್ಬಿಡೋಕೆ ಹೋಗಬೇಡ. ಅಮ್ಮನ ಹತ್ರ ಏನು ಸಂಕೋಚನೆ ನಿನಗೆ? ಅರ್ಥವಾಯ್ತಾ? ಅದೇನು ಗೊತ್ತಾಯ್ತೋ ಏನೋ, ನನಗಂತೂ ಗೊತ್ತಿಲ್ಲ. ಮಂದ, ಹಾಗಾದ್ರೆ ಈ ಖುಷಿ ಫೋಟೋನ ಪೇಪರ್ ಲಾಕ್ಸಿರೋ ಪ್ಲಾನ್ ಕೂಡ ಟುಸ್ಸ? ಯಾಕತ್ಗೆ ಇನ್ನೇನ್ ಮಂದ? ಮತ್ತೆ ನೀನ್ ಇವಾಗ ಡ್ಯೂಪ್ಲಿಕೇಟ್ ಸಿಮ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಅದಿನ್ ಯಾವಾಗ ಬರುತ್ತೋ ಏನೋ. ಈಗಾಗ್ಲೇ ಖುಷಿ ಬಗ್ಗೆ ಗೊತ್ತಿರೋರು ಆ ನಂಬರ್ಗೆ ಟ್ರೈ ಮಾಡಿ ಮಾಡಿ ಸುಮ್ಮನೆ ಆಗಿರ್ತಾರೆ. ಇನ್ನು ಹೊಸ ಸಿಮ್ ಕಾರ್ಡ್ ಬರೋ ಅಷ್ಟರಲ್ಲೇ ಇದ್ಯಾವುದೋ ಫೇಕ್ ನಂಬರು ಅನ್ಕೊಂಡು ಸುಮ್ಮನೆ ಆಗಿರ್ತಾರಷ್ಟೆ. ಹೋಗ್ಲಿ ಬಿಡು ಮಂದ, ಈ ಪ್ಲಾನ್ ಫ್ಲಾಪ್ ಆದ್ರೂ ಇನ್ನೊಂದು ಯಾವುದಾದ್ರೂ ಮಾಸ್ಟರ್ ಪ್ಲಾನ್ ಮಾಡೋಣ. ಸರಿ ಮಂದ, ನಡೆದು ನಡೆದು ನನಗೆ ತುಂಬ ಸುಸ್ತಾಗ್ತಾ ಇದೆ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ, ಆಮೇಲೆ ಸಿಗ್ತೀನಿ. ನಿನ್ ತಂಗಿ ನಾನು ಯಾಕೆ ಬಿಟ್ಟು ಹೋದ್ಲು? ಮಾತಾಡೆ, ಯಾಕೆ ಸುಮ್ಮನೆ ಇದೀಯಾ? ಬಾಯಲ್ಲೇನು ಮಣ್ಣು ತುಂಬಿಕೊಂಡಿದ್ಯಾ? ಮಾತಾಡೆ, ಈಗೇನು ಹೇಳ್ತೀಯಾ? ಹೇಳುವ ಹೇಳಿಲ್ಲ ಅಂದ್ರೆ ನಾನು ಈಗ ನಿನ್ನ ತಲೆ ಮೇಲೆ ಬಂದು ಕಲ್ಲು ಹೊಡೆದಾಕ್ಬಿಡ್ತೀನಿ. ಹೇಳೇ ಹೇಳೇ. ಕೆಟ್ಟರೆ ಚೆನ್ನಾಗಿರಲ್ಲ, ಈಗ ಹೇಳ್ತೀಯ ಇಲ್ವೋ? ಇಲ್ಲಾಂದ್ರೆ ನೋಡು ಕಲ್ಲಾಕ್ಬಿಡ್ತೀನಿ. ನನ್ನ ತಲೆ ಕೆಟ್ಟರೆ ಚೆನ್ನಾಗಿರಲ್ಲ, ನಿಜ್ವಾಗ್ಲೂ ಹೇಳ್ತೀನಿ, ಕಲ್ಲಲ್ಲಿ ಹೊಡೆದ್ಬಿಡ್ತೀನಿ. ಮಾತಾಡೆ ಮಾತಾಡೆ. ನೀನು ನೋಡಿದ್ರೆ ಯಾವುದೋ ಪಾಪದ ಡಾಕ್ಟರ್ ಥರ ಕಾಣಿಸ್ತಾ ಇದೆಯಾ? ನಿಜ್ವಾಗ್ಲೂ ಹೇಳ್ತೀನಿ, ನನ್ನ ಹತ್ರ ಒದೇ ತಿನ್ಬೇಡ, ಬಾಯ್ ಬಿಡೆ ಬಾಯ್ ಬಿಡೆ. ಇರು ನಿಂಗೆ ಬರೆ
ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಮಾಡ್ತೀನಿ ನಿನಗೆ.